ಇವತ್ತು ಸಂಜೆ ಅಮಿತ್ ಶಾ ಅವರ ಆಗಮನವಾಗ್ತಾ ಇದೆ. ನಾಳೆಯಿಂದ ರಾಜ್ಯಾದ್ಯಂತ ಅವರು ಪ್ರವಾಸವನ್ನು ಮಾಡ್ತಾರೆ. ಇನ್ನು ಪ್ರಮುಖವಾಗಿ ಕರ್ನಾಟಕ ಎಲೆಕ್ಷನ್ಗೆ ಮಂಡ್ಯದಿಂದಲೇ ಬಿಜೆಪಿ ರಣಕಹಳೆಯನ್ನು ಮೊಳಗಿಸ್ತಾ ಇದೆ. ಮಂಡ್ಯದಲ್ಲಿ 4 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಬಿಜೆಪಿ ಭರ್ಜರಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಕರ್ನಾಟಕ ಎಲೆಕ್ಷನ್ಗೆ ಮಂಡ್ಯದಿಂದಲೇ ಬಿಜೆಪಿ ರಣಕಹಳೆ. ಮಂಡ್ಯದಲ್ಲಿ 4 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಬಿಜೆಪಿ ಭರ್ಜರಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಮಂಡ್ಯದಲ್ಲಿ ಬಿಜೆಪಿ ಎಲೆಕ್ಷನ್ ಚಾಣಾಕ್ಯ ಅಮಿತ್ ಶಾ ಅವರು ಸಂಚಾರವನ್ನು ಮಾಡಲಿದ್ದಾರೆ. ಸೊ ನಾಳೆ ಮಂಡ್ಯದಲ್ಲಿ ಮೆಗಾ ಡೈರಿಯನ್ನು ಉದ್ಘಾಟನೆ ಮಾಡ್ತಾರೆ. ಸಮಾರಂಭದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನು ಸಹ ಆಯೋಜನೆ ಮಾಡಲಾಗಿದೆ. ಮಂಡ್ಯದಿಂದ ಹಾಗಾದರೆ ಅಮಿತ್ ಶಾ ಅವರ ರಣತಂತ್ರ ಶುರುವಾಗಲಿದೆಯಾ? ಆ ಪ್ರಶ್ನೆಗೆ ಬಿಜೆಪಿಗರೇ ಕೊಡ್ತಾ ಇರತಕ್ಕಂಥ ಉತ್ತರ ಹೌದು ಅಂತ. ಶ್ರೀರಂಗಪಟ್ಟಣ, ನಾಗಮಂಗಲ, ಕೆಆರ್ಪೇಟೆಯನ್ನು ಟಾರ್ಗೆಟ್ ಮಾಡಲಾಗಿದೆ. ಮದ್ದೂರಿನಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿಕೊಳ್ಳೋದಿಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನು ರೂಪಿಸಿಕೊಂಡಿದೆ. ಮಂಡ್ಯದಿಂದ ಯಾತ್ರೆಯನ್ನು ಶುರು ಮಾಡಿದರೆ ಬಿಜೆಪಿಗೆ ಸಿಹಿ ಸೂಚನೆಯಂತೆ. ಹೀಗಾಗಿ ಅಮಿತ್ ಶಾ ಟೂರ್ಗೆ ಮಂಡ್ಯ ಅಖಾಡವೇ ಈಗ ಆಯ್ಕೆಯಾಗಿರ್ತಕ್ಕಂಥದ್ದು. ಕರ್ನಾಟಕ ಎಲೆಕ್ಷನ್ಗೆ ಮಂಡ್ಯದಿಂದಲೇ ಬಿಜೆಪಿ ರಣಕಹಳೆಯನ್ನು ಮೊಳಗಿಸ್ತಾ ಇದೆ. ಮಂಡ್ಯದಲ್ಲಿ 4 ಕ್ಷೇತ್ರಗಳನ್ನು ಗೆಲ್ಲೋದಿಕ್ಕೆ ಬಿಜೆಪಿ ಭರ್ಜರಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಮಂಡ್ಯದಲ್ಲಿ ಬಿಜೆಪಿ ಎಲೆಕ್ಷನ್ ಚಾಣಕ್ಯ ಅಮಿತ್ ಶಾ ಅವರ ಸಂಚಾರ. ಸೊ ಒಂದು ಕಡೆ ಮಂಡ್ಯ, ಹಳೆ ಮೈಸೂರು ಭಾಗ ಬಿಜೆಪಿಗೆ ಅಷ್ಟು ಹೇಳಿಕೊಳ್ಳುವಂಥ ಒಂದು ವಾತಾವರಣ ಇಲ್ಲ. ಆದರೆ ಆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಅಮಿತ್ ಶಾ ಅವರ ಆಗಮನ ಎಲ್ಲೋ ಒಂದು ಕಡೆ ಪೂರಕವಾಗಿ ಕಾರ್ಯನಿರ್ವಹಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಅವರ ಆಗಮನ ಎಲ್ಲೋ ಒಂದು ಕಡೆ ಉತ್ಸಾಹವನ್ನು ಜಾಸ್ತಿ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಯಾಕೆ ಅಂದರೆ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರ ನಡಾವಳಿಗಳಾಗಿರಬಹುದು, ಅವರ ಮಾತಿನ ವೈಖರಿ ಆಗಿರ್ಬೋದು, ಅವರ ಕಾರ್ಯಚಟುವಟಿಕೆಗಳಾಗಿರ್ಬೋದು, ಎಲ್ಲವೂ ಸಹ ಬಹಳ ಒಂದು ಬಿರುಸನ್ನ ಪಡ್ಕೊಳ್ಳುತ್ತೆ. ಜೊತೆಗೆ ಅವರು ಪಕ್ಷದ ಕಡೆಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸುವಂಥ ಒಂದು ಪ್ರಮಾಣ ಅಥವಾ ವೈಖರಿಯೂ ಸಹ ಜಾಸ್ತಿ ಆಗುವಂಥದ್ದನ್ನು ಈ ಹಿಂದೆ ನಾವು ಗಮನಿಸಿದ್ದೀವಿ. ಅಷ್ಟೇ ಅಲ್ಲ, ಅಮಿತ್ ಶಾ ಅಂದ ತಕ್ಷಣವೇ ಎಲ್ಲೋ ಒಂದು ಕಡೆ ಅಮಿತ್ ಶಾ ಒಮ್ಮೆ ಕಾಲಿಟ್ಟರೆ ಸಾಕು, ಅವರು ರೂಪಿಸುವಂತಹ ಆ ರಣತಂತ್ರಗಳು ಅಥವಾ ಸ್ಟ್ರಾಟಜಿಗಳು ಏನಿದ್ದಾವಲ್ಲ ಅದೆಲ್ಲೋ ಒಂದು ಕಡೆ ಪೂರಕವಾಗಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ವಿಶ್ಲೇಷಣೆಗಳು. ಜೊತೆಗೆ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಿರತಕ್ಕಂಥ ಚುನಾವಣೆಯ ಫಲಿತಾಂಶ, ಅದಕ್ಕೂ ಮುಂಚಿತವಾಗಿ ಅಮಿತ್ ಶಾ ಅವರು ಅಲ್ಲಿ ಹೋಗಿ ಪ್ರವಾಸವನ್ನು ಮಾಡಿರ್ತಕ್ಕಂಥ ರ್ಯಾಲಿಗಳನ್ನು ಸಮಾವೇಶಗಳನ್ನು ಮಾಡಿರ್ತಕ್ಕಂಥ ಪರಿಯನ್ನು ಗಮನಿಸಿದ್ರೆ ಅದು ಹೌದು ಅಂತ ಹೇಳಬಹುದು. ಸೊ ಹಾಗಾಗಿ ಈಗ ನೇರಾನೇರವಾಗಿ ಅಮಿತ್ ಶಾ ಅವರು ರಾಜ್ಯದ ಚುನಾವಣಾ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಇವತ್ತು ಸಂಜೆ ಅವರು ರಾಜ್ಯಕ್ಕೆ ಬರ್ತಾರೆ, ನಾಳೆಯಿಂದ ಅಧಿಕೃತವಾಗಿ ರಾಜ್ಯ ಪ್ರವಾಸವನ್ನು ಕೈಗೊಳ್ತಾರೆ.